ಸ್ಯಾಂಡಲ್ವುಡ್ನ ಸಂಪೂರ್ಣ ಮಾಹಿತಿಗಾಗಿ ನಮ್ಮ KFI ಯೂಟ್ಯೂಬ್ ಚಾನೆಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪ್ರತಿಯೊಂದು ವಿಡಿಯೋಗಳ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಕನ್ನಡ ಮಾತ ಗೊತ್ತು. ಸೊ ಉಗ್ರಂ ವರ್ಕ್ ಮಾಡಿದವಾಗ ನನ್ಗೆ ಬಂದಂತ ಚಾಲೆಂಜಿಂಗ್ ಒಂದೇ. ಸೊ ಅಲ್ಲಿ ತನಕ 63 ಪಿಕ್ಚರ್ ಮಾಡಿದ್ದೆ ಆಸ್ ಎ ಬ್ಯಾಕ್ಗ್ರೌಂಡ್ ಸ್ಕೋರಿಸ್ಟ್. ಸೊ ಉಗ್ರಂ ನಂದು 64ನೇ ಸಿನಿಮಾ. ಸೊ ಆ ಸಿನಿಮಾದಲ್ಲಿ ಇವ್ರು ನನಗೆ ಸಿಕ್ತಾವಾಗ ಇವ್ರ ತಲೆಯಲ್ಲಿ ಇದ್ದಿದ್ದು ಒಂದೇ. ಸೊ ಇವರಿಂದ ತುಂಬ ಬದಲಾಗಿದ್ದೀನಿ ನಾನು. ಸೊ ಇಂಟೆನ್ಷನ್ಲಿ ಇವರು ಕನ್ನಡ ಸಿನಿಮಾ, ತೆಲುಗು, ತಮಿಳು ಈ ಕ್ಯಾಟಗರಿಯಲ್ಲಿ ಯಾವ ಟೆಕ್ನಿಷಿಯನ್ ನೋಡಲ್ಲ, ಮಾಡ್ತಾ ವರ್ಲ್ಡ್ ವೈಡ್ ಸಿನಿಮಾ ಥರ ಮಾಡಿ ಇಂಟೆನ್ಷನ್ ನೀವು ಏನೇ ಥಿಂಕ್ ಮಾಡಲು ವರ್ಲ್ಡ್ ವೈಡ್ ಥಿಂಕ್ ಮಾಡಿ ಅಂತ ಪೋರ್ಟ್ರೇ ಮಾಡ್ತಾ ಬಂದಿದ್ದಾರೆ. ಸೊ ಉಗ್ರಮಲ್ಲಿ ನನಗೆ ಇಂಟೆನ್ಷನ್ ನನಗೆ ಚಾಲೆಂಜಿಂಗ್ ಅಂತ ಅನಿಸಿದ್ದು, ಸೊ ಫಸ್ಟ್ ನಾವು ರೆಗ್ಯುಲರ್ ಬ್ಯಾಕ್ಗ್ರೌಂಡ್ ಸ್ಕೋರ್ ಅಂತ ವರ್ಕ್ ಮಾಡ್ತಾ ಇದ್ವಿ, ಇವರು ಹಾಲಿವುಡ್ ಮ್ಯೂಸಿಕ್ ತಗೊಂಡು ತೋರ್ತಾ ಇದ್ವಿ, ಈ ಥರ ಯಾವಾಗ ಬರುತ್ತೆ ನಮ್ದು ಅಂತ. ಸೊ ಅದ್ರ ರಿಸರ್ಚ್ಗೆ ಅದ್ರ ನಾವು 1 ವರ್ಷ 3 ತಿಂಗಳು ಸ್ಪೆಂಡ್ ಮಾಡಿದ್ವಿ ಉಗ್ರಮ್ ಬ್ಯಾಕ್ಗ್ರೌಂಡ್ ಸ್ಕೋರ್ಗೆ. ಸೊ ಡೈಲಿ ರಿಸರ್ಚ್ 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 ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಜರ್ನಿ. KGF ಒಂದು ಬೇರೆ ಥರದ ಬ್ಯಾಕ್ಗ್ರೌಂಡ್ ಸ್ಕೋರ್ನ ಟ್ರೈ ಮಾಡಿದ್ದೀವಿ ಅವರಿಂದಲೇ ಅಲ್ಲ. ಸೊ ಅವ್ರ ವಿಷನ್ ಹಂಗಿದೆ. ಸೊ ಅವ್ರ ಇದರಲ್ಲಿ ಯಾರು ಪಡುತ್ತಾರೋ ಅವರೆಲ್ಲರೂ ಅದೇ ಥರ ಇರ್ತಾರೆ, ಅದೇ ಥರ ಪೋರ್ಟ್ರೇ ಮಾಡ್ತಾರೆ ಅವರು. ಸೊ ಥ್ಯಾಂಕ್ಸ್ ಡೈರೆಕ್ಟರ್ಗೆ. ಇಸ್ ಇಟ್ ಟ್ರೂ ಬಿಫೋರ್ ದ ಶೂಟ್ ದ ಬ್ಯಾಕ್ಗ್ರೌಂಡ್ ಸ್ಕೋರ್ ವಾಸ್ ರೆಡಿ? ಬಿಫೋರ್ ದ ಶೂಟ್ ದ ಬ್ಯಾಕ್ಗ್ರೌಂಡ್ ಸ್ಕೋರ್ ವಾಸ್ ರೆಡಿ? ಎಸ್, ತುಂಬಾ ಅಂದ್ರೆ ಅವ್ರದ್ದು ಬ್ರೈನ್ ಹಂಗಿದೆ. ಸೊ ರೆಗ್ಯುಲರ್ ನಾವು ಸಾಂಗ್ ಶೂಟ್ ಮಾಡ್ತೀವಿ, ಸಾಂಗ್ ಶೂಟ್ ಮಾಡ್ತಾ ಸಾಂಗ್ ಹಾಕ್ಬಿಟ್ಟು ಸಾಂಗ್ ಶೂಟ್ ಮಾಡ್ತೀವಿ. ಸೊ ಇದೇ ತರ ಸಿನಿಮಾ ಯಾಕೆ ಮಾಡಬಾರ್ದು ಅಂತ ಅವ್ರ ಇಂಟೆನ್ಷನ್ ಇತ್ತು. ಸೊ KGF ಬಿಫೋರ್ ಶೂಟ್ ಹೋಗಕ್ಕಿಂತ ಬಿಫೋರ್ 2.5 ಇಯರ್ಸ್ ಬಿಫೋರೇ ನಾವೊಂದಿಷ್ಟು ಟೀಮ್ಗಳನ್ನ ಶೂಟಿಂಗ್ ಆಗೋ ಥರದಲ್ಲಿ, ಅವ್ರಿಗೆ ಪೋರ್ಟ್ರೇ ಆಗೋ ಥರದಲ್ಲಿ ಎಲ್ಲ ವರ್ಕ್ ಮಾಡಿದ್ವಿ. ಸೊ RR ಬರ್ತಾ ನಮ್ಗೊಂದಿಷ್ಟು ರಿಲೀಫ್ಗಳು ಸಿಕ್ಕಿತ್ತು. ಅದು ತುಂಬ ಪ್ರೀಪ್ಲ್ಯಾಂಡ್ ವರ್ಕ್ ಮಾಡ್ತಾರೆ, ಇದು ತುಂಬ ಕಲ್ತಿದ್ದೀವಿ. ಥ್ಯಾಂಕ್ ಯು ಸರ್. ಲಾಸ್ಟ್ 2 ಕ್ವೆಶನ್ಸ್. ಬ್ಯಾಕ್ ಪ್ಲಾನ್ ಮಾಡಿದ್ರು, ಅದಾದ್ಮೇಲೆ ಒಂದು ಒಳ್ಳೆ ಟೀಮ್ ಕಟ್ಕೊಂಡು, ಅದಾದ್ಮೇಲೆ ಇಬ್ರಿ ಡಿಫ್ರೆಂಟ್ ಡಿಫ್ರೆಂಟ್ ವೆದರ್ ಇದ್ದಾಗ ಲೊಕೇಶನ್ ಹೋಗಿ ನೋಡಿ ಬರ್ತಾ ಇದ್ದು. ಸೊ ಸಿಂಪಲ್ ಆಗಿ ಹೇಳ್ಬೇಕಂತ, ಮನೆ ಕಟ್ಟಕ್ಕೆ ಟೈಮ್ ಹಿಡಿಯುತ್ತೆ, ಅರಮನೆ ಕಟ್ಟಬೇಕಾದ್ರೆ ಸ್ವಲ್ಪ ಜಾಸ್ತಿ ಟೈಮ್ ಹಿಡಿಯುತ್ತೆ. ಸರ್, ವಿಜಯ ಕರ್ನಾಟಕದಿಂದ ಪದ್ಮಾ ಶಿವಮೊಗ್ಗ. ನಮಸ್ತೆ, ನಾನು ನಿಮ್ಮ ರವಿ ಬಸು. ಸ್ಯಾಂಡಲ್ವುಡ್ನ ಪ್ರತಿಯೊಂದು ಅಪ್ಡೇಟ್ಸ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.